ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರೇ ಕಣಕ್ಕಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮೈತ್ರಿ ನಾಯಕರ ಮಾತುಕತೆಯಲ್ಲಿ ಫೈನಲ್ ಆಗಿದೆ, ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಆ ಒಂದು ಕ್ಷೇತ್ರದ ಚಿಂತೆ ಕೂಡ ಇತ್ತು ಜೆಡಿಎಸ್ ಗೆ, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು. ಈಗ ಫೈನಲ್ ಆಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಮಣೆ ಹಾಕಲಾಗ್ತಾ ಇದೆಯಂತೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಪ್ಪಿದ್ದಾರಂತೆ ನಾಯಕರು. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅಭ್ಯರ್ಥಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್ ಮಧ್ವರಾಜ್ ಹಾಕ್ತಿದ್ದಾರಂತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಷರತ್ತುಗಳನ್ನ ಕೂಡ ಹಾಕಿದ್ದಾರೆ ಮಾಜಿ ಸಚಿವ. ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಪ್ರತಿಸ್ಪರ್ಧಿ ಆಗಬಾರ್ದು, ಅವ್ರು ನಿಂತ್ರೆ ನಾನ್ ನಿಲ್ಲೋದಿಲ್ಲ, ಬಿಜೆಪಿಯಿಂದ ಹೆಗ್ಡೆ ಕಣಕ್ಕಿಳಿದ್ರೆ ನಾನು ಸ್ಪರ್ಧಿಸಲ್ಲ ಅನ್ನುವ ಷರತ್ತನ್ನ ವಿಧಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ನಿಂತ್ರೆ ಮಾತ್ರ ಅವರ ವಿರುದ್ಧ ಸ್ಪರ್ಧಿಸಲು ಪ್ರಮೋದ್ ಮಧ್ವರಾಜ್ ರೆಡಿ ಆಗಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ನಿಂತ್ರೆ ನೋ, ನಾನ್ ನಿಲ್ಲೋದಿಲ್ಲ. ಅಲ್ಲಿ ಬಿಜೆಪಿ ಪಟ್ಟಿಯನ್ನ ನೋಡಿ ಪ್ರಮೋದ್ ಹೆಸರನ್ನ ಘೋಷಣೆ ಮಾಡಲಿದೆ ಜೆಡಿಎಸ್. ಹೀಗಾಗಿ ಏನಾಗುತ್ತೆ ಅನ್ನುವ ಕುತೂಹಲ ಈಗಲೂ ಕೂಡ ಇರುವಂತದ್ದು. ಜಯಪ್ರಕಾಶ್ ಹೆಗ್ಡೆ ನಿಂತ್ರೆ ಅವರ ವಿರುದ್ಧ ನಾನು ಗೆಲ್ಲೋದು ಕಷ್ಟ. ಶೋಭಾ ಕರಂದ್ಲಾಜೆ ನಿಂತ್ರೆ ಈಗ ಆಲ್ರೆಡಿ ಅವರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ. ಸೊ ಹೀಗಾಗಿ ಒಂದ್ ರೀತಿಯಾಗಿ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವ ಲೆಕ್ಕಾಚಾರವನ್ನ ಪ್ರಮೋದ್ ಮಧ್ವರಾಜ್ ಅವರು ಹಾಕೊಂಡಿದ್ದಾರೆ.